ನಮಸ್ಕಾರ ಏನಿದು ಜಪಾನಿಯರ ಶ್ರೀಮಂತಿಕೆಯ ಗುಟ್ಟು ಅಂತೀರಾ ನಾನು ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಜಪಾನ್ ಬಗ್ಗೆ ನೋಡಿ ಜಪಾನ್ ಒಂದು ಪುಟ್ಟ ದೇಶ ಜಪಾನಿನ ವಿಸ್ತೀರ್ಣ ಭಾರತದ ಹತ್ತು ಪರ್ಸೆಂಟ್ ಇದೆ ಅಂದರೆ ಭಾರತದ ವಿಸ್ತೀರ್ಣ ನೂರಾದರೆ ಅವ್ರದ್ದು ಬರೀ ಹತ್ತು ಪರ್ಸೆಂಟು ನಮ್ಮ ದೇಶದ ಜನಸಂಖ್ಯೆ ನೂರ ಮೂವತ್ತ ಎಂಟು ಕೋಟಿ ಆದರೆ ಜಪಾನಿಯರ ಜನಸಂಖ್ಯೆ ಹದಿಮೂರು ಕೋಟಿಗೂ ಕಡಿಮೆ ಅಂದರೆ ನಮ್ಮ ದೇಶದ ಜನಸಂಖ್ಯೆ ಹತ್ತು ಪರ್ಸೆಂಟು ಇಲ್ಲ ಅವ್ರದ್ದು ಆದರೆ ಜಪಾನ್ ಪ್ರಪಂಚದ ಶ್ರೀಮಂತ ದೇಶಗಳ ಲಿಸ್ಟಲ್ಲಿ ಲೆಕ್ಕ ಹಾಕಿದರೆ ಅಮೇರಿಕ ಫಸ್ಟ್ ಇದೆ ಚೈನಾ ಸೆಕೆಂಡ್ ಇದೆ ಮೂರನೇ ಪ್ಲೇಸಲ್ಲಿ ಜಪಾನ್ ಇದೆ ನಾವು ಐದನೇ ಇದ್ದೀವಿ ನಾಲ್ಕನೇ ಪ್ಲೇಸಲ್ಲಿ ಜರ್ಮನಿ ಇದೆ ಭಾರತೀಯರು ನಾವು ಐದನೇ ಇದ್ದೀವಿ ನಾವು ಬ ಜಪಾನನ ಹತ್ತು ಪಟ್ಟು ದೊಡ್ಡ ದೇಶ ಸೈಜಲ್ಲಿ ವಿಸ್ತೀರ್ಣದಲ್ಲೂ ಅಷ್ಟೇ ಜನಸಂಖ್ಯೆಯಲ್ಲೂ ಅಷ್ಟೇ ಆದರೆ ಜಪಾನ್ ನಮ್ಮ ಹತ್ತು ಪರ್ಸೆಂಟ್ ಸಣ್ಣ ದೇಶ ನಮ್ಮ ಹತ್ತು ಪರ್ಸೆಂಟ್ ಅಷ್ಟು ಆದರೆ ಪ್ರಪಂಚದ ಮೂರನೇ ಶ್ರೀಮಂತ ದೇಶ ಜಿ ಡಿ ಪಿ ಲೆಕ್ಕ ಹಾಕಿದ್ರೆ ನಮ್ಮ ದೇಶದ ಜಿ ಡಿ ಪಿ ಸುಮಾರು ಟೂ ಪಾಯಿಂಟ್ ಏಯ್ಟ್ ಟ್ರಿಲಿಯನ್ ಟೂ ಪಾಯಿಂಟ್ ನೈನ್ ಟ್ರಿಲಿಯನ್ ಅಂತೀವಿ ಅಂದರೆ ಸುಮಾರು ಒಂದು ಇನ್ನೂರು ಲಕ್ಷ ಕೋಟಿ ಆದರೆ ಇವ್ರದ್ದು ಫೈವ್ ಟ್ರಿಲಿಯನ್ ಅಂದರೆ ಒಂದು ಟ್ರಿಲಿಯನ್ ಅಂದರೆ ಎಪ್ಪತ್ತೈದು ಲಕ್ಷ ಕೋಟಿ ಸುಮಾರು ನಿಮಗೆ ಎಷ್ಟಾಗೋದು ಲೆಕ್ಕ ಹಾಕಿ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಅಷ್ಟು ಪುಟ್ಟ ದೇಶ ಇವತ್ತು ಇಷ್ಟು ದೊಡ್ಡ ಸಾಧನೆ ಮಾಡೋಕ್ಕೆ ಏನಾಯಿತು ಅಂದರೆ ಇದೇ ಸೀಕ್ರೆಟು ಏನಿದು ಕಕೆಬೋ ಕಕೆಬೋ ಇದನ್ನು ಪ್ರೊನೌನ್ಸ್ ಮಾಡೋದು ಹೇಗೆ ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಕಕೆಬೋ ಇದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಬರೋಬ್ಬರಿ ನೂರ ಹದಿನಾರು ವರ್ಷದ ಹಿಂದೆ ಜಪಾನಿನ ಒಬ್ಬ ಜರ್ನಲಿಸ್ಟ್ ಮಹಿಳೆ ಇದನ್ನು ಕಂಡಿಡ್ತಾರೆ ಏನಿದು ವಿಚಿತ್ರ ಅಂತೀರಾ ಇದು ಜನರ ಖರ್ಚನ್ನು ಕಡಿಮೆ ಮಾಡುವ ಒಂದು ವಿಧಾನ ಒಂದು ಡೈರಿ ಇವತ್ತು ಜಪಾನಿಯರ ಪ್ರತಿಯೊಬ್ಬರು ಬ್ಯಾಗಲ್ಲೂ ಕೂಡ ಇರುತ್ತೆ ಇದು ಮೊಬೈಲಲ್ಲಿ ಟ್ಯಾಬು ಕಂಪ್ಯೂಟ್ರ್ ಏನೂ ಇಲ್ಲ ಒಂದು ಸಣ್ಣ ಡೈರಿ ಬುಕ್ ಏನಪ್ಪಾ ಇದ್ರ ವಿಶೇಷ ಅಂದರೆ ನಾನು ಅದ್ರ ಪೇಜಸ್ಗಳನ್ನ ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಕಾಣ್ತಾ ಇದ್ದೆ ಈ ಕಖೈಬೋ ಅಲ್ಲಿ ಹೇಗೆ ಮಾಡ್ತಾರೆ ಅಂದರೆ ಯಾರೇ ಖರ್ಚು ಮಾಡಬೇಕು ಅಂದರೆ ಅವರು ಒಂದು ಆರು ಏಳು ಕ್ವಶನ್ಸನ್ನು ಕೇಳ್ಕೊತಾರೆ ಏನು ಗೊತ್ತಾ ಖರ್ಚು ಮಾಡೋಕ್ಕೂ ಮೊದಲು ಅವ್ರು ಖರ್ಚು ಮಾಡಿದ್ದನ್ನೆಲ್ಲ ಬರ್ಕೋತಾರೆ ಬರೆದಾದ್ಮೇಲೆ ಈಗ ಅವರು ಏನನ್ನ ಕೊಂಡ್ಕೊಳ್ಬೇಕು ಅಂದರೆ ಅದಕ್ಕಿಂತ ಮೊದಲು ಕೇಳ್ಕೋತಾರೆ ನನಗೆ ಈ ವಸ್ತು ನಾನು ಕೊಂಡ್ಕೊಳ್ತಿದ್ದೀನಲ್ಲ ಇದಿಲ್ಲದೆ ನಾನು ಬದುಕಬಲ್ಲೇನಾ ಈ ವಸ್ತು ನಾನು ಇವತ್ತು ಕೊಂಡ್ಕೊಳ್ತಿದ್ರೆ ಬದುಕೋಕೆ ಸಾಧ್ಯನಾ ಎರಡನೇದು ನನ್ನ ಇವತ್ತಿನ ಫಿನಾನ್ಷಿಯಲ್ ಪೊಸಿಷನ್ ಹಣಕಾಸಿನ ಸ್ಥಿತಿಗತಿ ಏನಿದೆಯಲ್ಲ ಇದರ ಬೇಸಿಸ್ ಮೇಲೆ ಇದನ್ನು ಕೊಂಡುಕೊಳ್ಳುವ ಸಾಮರ್ಥ್ಯ ನನಗಿದೆಯಾ ಮೂರನೇದು ನಾನಿದ ನಿಜವಾಗ್ಲೂ ಯೂಸ್ ಮಾಡ್ತೀನ ಇದನ್ನು ಯೂಸ್ ಮಾಡ್ತೀನ ನಾನು ಅಥವಾ ಕೊಂಡಿಟ್ಕೊಳ್ತೀನ ನಾಲ್ಕನೇದು ಇದನ್ನು ಕೊಂಡ್ಕೊಂಡ್ರೆ ಇಡೋಕ್ಕೆ ಮನೆಯಲ್ಲಿ ಜಾಗ ಇದೆಯಾ ಎಷ್ಟೋ ವಸ್ತುಗಳು ನೀವು ನೋಡಿರ್ತೀನಿ ಮನೇಲಿ ಅಟಲ್ ಹಾಕ್ತೀವಿ ನಾವು ಅಲ್ವಾ ಇಡೋಕ್ಕೆ ಜಾಗ ಇದೆಯಾ ನಾನು ಇದನ್ನು ಹೆಂಗೆ ಗೊತ್ತಾಯ್ತು ನನಗೆ ನನಗೆ ನಿಜವಾಗ್ಲೂ ಇದರ ಅವಶ್ಯಕತೆ ನನ್ನಲ್ಲಿ ಮೂಡ್ತಾ ಅಥವಾ ಟಿ ವಿ ಅಡ್ವರ್ಟೈಸ್ಮೆಂಟು ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡಿ ಇದನ್ನು ಕೊಂಡ್ಕೊಳ್ಬೇಕು ಅಂತ ಅನಿಸ್ತಾ ನೋಡಿ ಯೋಚನೆ ಮಾಡಿ ನೋಡಿ ಇವೆಲ್ಲ ಎಷ್ಟು ದೊಡ್ಡ ರೋಲನ್ನು ಪ್ಲೇ ಮಾಡುತ್ತೆ ನಾವು ಎಷ್ಟೋ ವಸ್ತುಗಳನ್ನ ಟಿ ವಿಯಲ್ಲಿ ನೋಡ್ತೀವಿ ಆರ್ಡ್ರ್ ಮಾಡ್ತೀವಿ ಇಂಪಲ್ಸಿವ್ ಬಿಹೇವಿಯರ್ ಅಂತೀವಿ ಇಮಿಡಿಯೇಟ್ಲಿ ಹಾಗೆ ಮಾಡಿದರೆ ನೀವು ಶ್ರೀಮಂತರಾಗಲ್ಲ ಬಡವರಾಗೆ ಉಳಿತೀರಿ ಬೇಡದೆ ಹೋಗಿದ್ದನ್ನು ಕೊಂಡ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ ವಾರೆನ್ ಬಫೆಟ್ ಅವರು ನಿಮಗೆ ಏನು ಬೇಡವೋ ಅದನ್ನು ಕೊಂಡ್ಕೊಳ್ಳೋದಕ್ಕೆ ದುಡ್ಡನ್ನು ವ್ಯರ್ಥ ಮಾಡಿದರೆ ನಾಳೆ ಯಾವುದು ಬೇಕೋ ಅದನ್ನು ಮಾರಾಟ ಮಾಡಿ ಜೀವನ ಮಾಡಬೇಕಾಗತ್ತೆ ಅಂತ ನಿಮಗೆ ಇವತ್ತು ಏನು ಬೇಡವೋ ಅದನ್ನು ಕೊಂಡ್ಕೊಳ್ಳೋದಕ್ಕೆ ದುಡ್ಡನ್ನು ವ್ಯರ್ಥ ಮಾಡಿದ್ರೆ ನಾಳೆ ಯಾವುದು ಬೇಕೋ ಅದನ್ನು ಮಾರಾಟ ಮಾಡಿ ಜೀವನ ಮಾಡಬೇಕಾಗತ್ತೆ ಅಂತ ಎಷ್ಟು ಸತ್ಯ ನೋಡಿ ಇನ್ನೊಂದು ಕ್ವಶನ್ನು ನಿಮ್ಮನ್ನು ಕೇಳ್ಕೋಬೇಕು ನೀವು ನನ್ನ ಮೈಂಡ್ಸೆಟ್ ಹೇಗಿದೆ ಇವತ್ತು ನಾನು ಖುಷಿಯಾಗಿದ್ದೀನಿ ಭಾಳ ಖುಷಿ ಇಲ್ಲಿದ್ದೀನಿ ನೋಡಿ ಎಷ್ಟೋ ಸಾರಿ ನಾವು ತುಂಬ ಖುಷಿಯಾಗಿದ್ದಾಗ ನಮಗೆ ಬೇಡದೆ ಹೋಗಿದ್ದನ್ನೆಲ್ಲ ಕೊಂಡ್ಕೊಂಡ್ಬಿಡ್ತೀವಿ ಆಮೇಲೆ ಅಳ್ತೀವಿ ಅಂಗಡಿಯವ್ರು ವಾಪಾಸು ತಗೊಳಲ್ಲ ಅಲ್ವಾ ಆಮೇಲೆ ನಾನು ಇದನ್ನು ಕೊಂಡ್ಕೊಂಡ್ರೆ ನಂಗೆ ಖುಷಿಯಾಗತ್ತಾ ಇದನ್ನು ಕೊಂಡ್ಕೊಳ್ತೀನಿ ತಕ್ಷಣ ನಾನು ಖುಷಿ ಆಗುತ್ತೆ ಎಷ್ಟೋ ವಸ್ತುಗಳನ್ನ ಹಾಗಾಗಿ ಕೊಂಡ್ಕೊಳ್ಳೋದು ಅದಕ್ಕೆ ಯೂಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ಕೊಂಡ್ಕೊಂಡ್ರೆ ಖುಷಿ ಆಗುತ್ತೆ ಅಂತ ಈ ಕೊಬೋ ಇದೆಯಲ್ಲ ಅದರಲ್ಲಿ ಏನು ಹೇಳುತ್ತೆ ಅಂದರೆ ನೀವು ಯಾವುದೇ ವಸ್ತುಗಳನ್ನ ಕೊಂಡ್ಕೊಳ್ಬೇಕು ಯಾವುದೇ ಒಂದು ಥಿಂಗ್ಸನ್ನು ಕೊಂಡ್ಕೊಳ್ಬೇಕು ಅಂದರೆ ಈ ಕ್ವಶನ್ಸ್ ನಿಮ್ಮ ನೀವು ಕೇಳ್ಕೊಳ್ಳಿ ನಾವು ಇದನ್ನು ಕೇಳ್ಕೊಂಡು ಬಿಟ್ರೆ ನಿಮ್ಮ ಶಾಪಿಂಗ್ ಬಿಲ್ ಐವತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ರೀ ಅದಾದಮೇಲೆ ನೀವು ಲೆಕ್ಕಾಚಾರ ಅದರಲ್ಲಿ ಬರ್ಕೋಬೇಕು ಏನಕ್ಕೆ ಖರ್ಚು ಮಾಡಿದ್ರಿ ತಿಂಗಳ ಕೊನೆಗೆ ಎಲ್ಲ ಲೆಕ್ಕ ನೋಡ್ತೀರಿ ಇದಕ್ಕೆ ಎಷ್ಟು ಖರ್ಚು ಮಾಡಿದೆ ಇದಕ್ಕೆ ಎಷ್ಟು ಖರ್ಚು ಮಾಡೋದು ಎಲ್ಲ ಗೊತ್ತಾಗುತ್ತೆ ಆಮೇಲೆ ನೀವು ಲೆಕ್ಕ ಹಾಕ್ತೀರಿ ಓಕೆ ಇದು ಬೇಡ ಇನ್ನು ಮುಂದೆ ಇದನ್ನು ಸ್ಟಾಪ್ ಮಾಡ್ತೀನಿ ಅಂತ ಆವಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಇನ್ನು ಮುಂದೆ ನನ್ನ ಖರ್ಚುಗಳು ಕಡಿಮೆ ಆಗುತ್ತೆ ಪ್ರತಿ ತಿಂಗಳು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಇದು ಜಪಾನಿಯರು ಇವತ್ತು ಮಾಡ್ತಿರುವ ಒಂದು ಟೆಕ್ನಿಕ್ ಕಕೇಬೋ ಬುಕ್ಕು ನಿಮಗೆ ಬುಕ್ ಸ್ಟಾಲ್ಗಳಲ್ಲೂ ಸಿಗುತ್ತೆ ನೀವು ಅದನ್ನು ಕೊಂಡ್ಕೊಳ್ಬೋದು ನಾವು ಇನ್ಫ್ಯಾಕ್ಟ್ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಇದನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ ನೀವು ಒಂದು ವೇಳೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಇಲ್ಲಿ ತನಕ ಡೌನ್ಲೋಡ್ ಮಾಡಿಲ್ಲ ಅಂದರೆ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಡೌನ್ಲೋಡ್ ಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಿನ ಉದ್ದೇಶವೂ ಇಷ್ಟೇ ಜನ ಖರ್ಚು ಮಾಡೋದನ್ನು ಕಂಟ್ರೋಲಲ್ಲಿ ಮಾಡಬೇಕು ಖರ್ಚು ಮಾಡೋ ಅಷ್ಟೊತ್ತಿಗೆ ಅವರಿಗೆ ಒಬ್ಬ ಸರಿಯಾದ ಗೈಡ್ ಇರಬೇಕು ಅಂತ ನಾವು ಅದಕ್ಕೆ ಖರ್ಚನ್ನು ಎರಡು ತರವಾಗಿ ಅವಶ್ಯಕತೆ ಮತ್ತು ಬಯಕೆ ಯಾವುದ್ರಲ್ಲಿ ಎಷ್ಟು ಮಾಡಬೇಕು ಅಂತ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಹಣಕಾಸಿನ ನಿರ್ವಹಣೆ ಬಗ್ಗೆ ನೋಡ್ರಿ ದುಡ್ಡಿನ ಜೊತೆ ನಾವು ಐದೇ ಕೆಲಸ ಮಾಡೋಕ್ಕಾಗೋದು ಏನೇನು ಹೇಳಿ ದುಡ್ಡನ್ನು ದುಡಿತೀವಿ ಕರೆಕ್ಟ್ ಅಲ್ವಾ ಖರ್ಚು ಮಾಡ್ತೀವಿ ಉಳಿತಾಯ ಮಾಡ್ತೀವಿ ಹೂಡಿಕೆ ಮಾಡ್ತೀವಿ ಸಾಲ ತೊಗೋತೀವಿ ಜಾಸ್ತಿ ದುಡ್ಮೆ ದುಡ್ಡು ಮಾಡಬೇಕು ದುಡಿಮೆ ಮಾಡಬೇಕು ನಿಮ್ಮದ ಆದಾಯ ಹತ್ತು ಸಾವಿರ ರೂಪಾಯಿ ಇದ್ರೆ ಇಪ್ಪತ್ತು ಸಾವಿರ ದುಡಿಬೇಕು ಇಪ್ಪತ್ತಿದ್ರೆ ನಲ್ವತ್ತು ಮಾಡ್ಬೇಕು ಹೇಗೆ ಮಾಡೋದು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಿಮ್ಗೆ ಹೇಳ್ಕೊಡುತ್ತೆ ಖರ್ಚು ಜಾಸ್ತಿ ಮಾಡ್ತಿದ್ರಿ ಕಡಿಮೆ ಮಾಡ್ಬೇಕು ಹೇಗೆ ಮಾಡೋದು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಹೇಳ್ಕೊಳುತ್ತೆ ಉಳಿತಾಯ ಜಾಸ್ತಿ ಮಾಡ್ತಿಲ್ಲ ಹೇಗೆ ಉಳಿತಾಯ ಜಾಸ್ತಿ ಮಾಡೋದು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಹೇಳ್ಕೊಳುತ್ತೆ ಹೂಡಿಕೆ ಮಾಡಬೇಕು ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಮ್ಯೂಚುವಲ್ ಫಂಡ್ಸ ರಿಯಲ್ ಎಸ್ಟೇಟಾ ಗೋಲ್ಡಾ ಅಥವಾ ಸ್ಟಾಕ್ಸಾ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಹೇಳ್ಕೊಳುತ್ತೆ ಸಾಲ ತಗೋಬೇಕು ಸಾಲದ ಸುಳಿಯಿಂದ ಹೊರಗಡೆ ಬರಬೇಕು ಏನು ಮಾಡಬೇಕು ಸಾಲ ಎಲ್ಲಿ ತಗೋಬೇಕು ಎಷ್ಟು ಪರ್ಸೆಂಟೇಜು ಸಾಲ ಸಿಕ್ತಿಲ್ಲ ಏನು ಮಾಡೋದು ಕ್ರೆಡಿಟ್ ಸ್ಕೋರ್ ಕಡಿಮೆ ಇದೆ ಏನು ಮಾಡಬೇಕು ಎಲ್ಲದಕ್ಕೂ ಉತ್ತರ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ನನ್ನ ಉದ್ದೇಶ ನೀವು ಕಲಿಬೇಕು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ